ನನ್ನಲ್ಲಿ ಭಯ, ಕೋಪ, ಅಸೂಯೆ ತುಂಬಾನೇ ತುಂಬಿಕೊಂಡಿದೆ ಅನ್ನಿಸುತ್ತೆ. ಅವುಗಳನ್ನ ಮೀರಿ ಹೋಗೋದು ಹೇಗೆ ಮತ್ತು ಜೀವನಾನ ಸಂಪೂರ್ಣವಾಗಿ ತಿಳಿದುಕೊಳ್ಳೋದು ಹೇಗೆ? You don't have to go beyond all these things. You just have to stop creating those things. ನೀವು ಇವುಗಳನ್ನು ಮೀರಿ ಹೋಗಬೇಕಿಲ್ಲ, ಅವುಗಳನ್ನು ಸೃಷ್ಟಿಸೋದನ್ನು ನಿಲ್ಲಿಸಬೇಕಷ್ಟೇ. ನಿಮ್ಮ ಭಯ, ಕೋಪ ಇವೆಲ್ಲ ಮನಸ್ಸಿನ ಉತ್ಪನ್ನಗಳು. ನೀವು ಅದನ್ನು ನಿಮ್ಮ ಕೈಗೆ ತಗೊಂಡಿಲ್ಲ. ನಿಮ್ಮ ಮನಸ್ಸು ಸಂತೋಷವನ್ನು ಉಂಟು ಮಾಡಬಲ್ಲದು, ಕೋಪವನ್ನು ಉಂಟು ಮಾಡಬಲ್ಲದು. ನಿಮ್ಮ ಮನಸ್ಸು ಆತಂಕ, ತುಮುಲ, ಶಾಂತಿ, ದುಃಖ, ಭಾವೋತ್ಕರ್ಷ ಏನನ್ನ ಬೇಕಾದರೂ ಉಂಟು ಮಾಡಬಲ್ಲದು. ನಿಮಗೆ ಬೇಕಾಗಿಲ್ಲದನ್ನು ಉಂಟು ಮಾಡುತ್ತಿದೆ ಅಂದರೆ ನಿಮಗೆ ಅದನ್ನು ನಿರ್ವಹಿಸೋಕೆ ಗೊತ್ತಿಲ್ಲ ಅಂತ. ಯಾರಿಗೂ ತಮ್ಮ ಭಯ, ಕೋಪ ಇತ್ಯಾದಿಗಳನ್ನು ನಿರ್ವಹಿಸೋ ಅಗತ್ಯ ಇಲ್ಲ. ಅಥವಾ ಯಾರಿಗೂ ಖುಷಿ, ನೆಮ್ಮದಿ, ಸಂತೋಷ, ಆನಂದವನ್ನು ಹುಡುಕೋದು ಬೇಕಾಗಿಲ್ಲ, ಅದರ ಅಗತ್ಯ ಇಲ್ಲ. ನೀವು ಮಾಡಬೇಕಾಗಿರುವುದೇನೆಂದರೆ ಸ್ವಲ್ಪ ಸಮಯ ನೀಡಬೇಕು, ಕೆಲವು ಸಾಧನ ಮಾಡಬೇಕು, ಕೀಬೋರ್ಡ್ ಎಲ್ಲಿದೆ ಅಂತ ಹುಡುಕೋದಕ್ಕೆ. ನಿಮ್ಮ ತಲೆಯಲ್ಲಿ ತುಂಬಲಾದ ಆ ಅದ್ಭುತ ಕಂಪ್ಯೂಟರ್ಗೆ ನಿಮ್ಮ ಕೀಬೋರ್ಡ್ ಎಲ್ಲಿದೆ ಅಂತ ಗೊತ್ತಿಲ್ಲ. ಹಾಗಾಗಿ ತಪ್ಪಾದ ಸಂಖ್ಯೆಗಳನ್ನು ಒತ್ತುತ್ತಾ ಇದ್ದೀರಿ. ಅದರಿಂದ ಎಲ್ಲ ರೀತಿ ಸಂಗತಿಗಳಾಗುತ್ತಿವೆ. ನೀವು ಈ ಮನಸ್ಸನ್ನು ಒಂದು ಪವಾಡವನ್ನಾಗಿಸಬಹುದು ಅಥವಾ ತೊಳಲಾಟವನ್ನು ತಯಾರಿಸೋ ಯಂತ್ರವನ್ನಾಗಿಸಬಹುದು. ಕೋಪ, ಭಯದ ರೂಪದಲ್ಲಿರೋ ತೊಳಲಾಟ, ಅವುಗಳ ಬಗ್ಗೆ ನೀವೇನು ಮಾಡಬೇಕಾಗಿಲ್ಲ. ನೀವು ಅವುಗಳ ಉತ್ಪಾದನೆಯನ್ನು ನಿಲ್ಲಿಸಬೇಕು, ಉತ್ಪನ್ನವನ್ನಲ್ಲ. ನೀವು ಅದರ ತಯಾರಿಕೆಯನ್ನು ನಿಲ್ಲಿಸಿ ಬೇರೆ ಉತ್ಪನ್ನವನ್ನು ಆರಂಭಿಸಬೇಕು. ಅದರಿಂದ ಸಂತೋಷ ಹೊರಬರುವುದನ್ನು, ಆನಂದ ಹೊರಬರುವುದನ್ನು ನೋಡಬೇಕು. ಯಾಕಂದರೆ ಅದೇ ಮನಸ್ಸು ಇದನ್ನು ಮಾಡಬಲ್ಲದು. ಕೆಲವೊಮ್ಮೆ ಸಂತೋಷವಾಗಿರ್ತೀರಾ, ಕೆಲವೊಮ್ಮೆ? ಯುವಕರು ಹೀಗಾದರೆ ಸಂತೋಷನೂ ಉಂಟು ಮಾಡಬಲ್ಲದು. ನೀವು ಮಾಡಬೇಕಾಗಿರೋದು, ಬಟನ್ ಯಾವಾಗಲೂ ಇಲ್ಲೇ ಇದೆ, ಕಂಪ್ಯೂಟರ್ ಬರುತ್ತೆ ಅಲ್ವಾ, ಅಲ್ಲೇ ಇರೋದು. ನೀವು ಹೀಗೆಲ್ಲ ಮಾಡಿದರೆ ಬರೀ ತೊಳಲಾಟ. ಆ ಬಟನ್ ಒತ್ತಿ ಹಿಡಿದ್ರೆ ತೊಳಲಾಟ ವೃದ್ಧಿಯಾಗ್ತಾನೆ ಹೋಗುತ್ತೆ. ಕೈಯನ್ನು ಕೀಬೋರ್ಡ್ನಿಂದ ದೂರ ಇಡೋದು ಹೇಗೆ ಅಂತ ಗೊತ್ತಿರಬೇಕು. ಮತ್ತೆ ನಿಮಗೇನು ಬೇಕೋ ಅದನ್ನು ಮಾತ್ರ ಒತ್ತಿ. ಈಗ ಅದೆಲ್ಲಿದೆ ಅನ್ನೋ ಅರಿವು ಕೂಡ ಇಲ್ಲದೆ ಒತ್ತುತ್ತಾ ಇದ್ದೀರಿ. ಸರಿಯಾಗಿ ಯೋಚಿಸೋಕ್ಕೂ ಆಗ್ತಿಲ್ಲ, ಅಲ್ಲಿಲ್ಲ ಅದು, ತಪ್ಪಾದ ಬಟನ್ನು. ಹೀಗೆ ಅಲ್ವಾ, ಹೀಗೆಲ್ಲ ಕೆಲಸ ಮಾಡಲ್ಲ. ಹೀಗೆ ಮಾಡಿ ಮೆದುಳು ಕೆಲಸ ಮಾಡೋ ಹಾಗಿದ್ರೆ ಹಾಗೆ ಮಾಡ್ತಿದ್ವಿ. ಹಾಗಾಗಿ ದೇಹನ ನಿಮ್ಮ ಕೈಗೆ ತಗೊಳ್ಳೋಕೆ, ಮನಸ್ಸನ್ನು ನಿಮ್ಮ ಕೈಗೆ ತಗೊಳ್ಳೋಕೆ, ಪ್ರಾಣಶಕ್ತಿಗಳನ್ನು ನಿಮ್ಮ ಕೈಗೆ ತಗೊಳ್ಳೋದಕ್ಕೆ ಸಾಧನಗಳಿವೆ. ನೀವೇನಾಗಿದ್ದೀರೋ ಅವೆಲ್ಲವನ್ನ ನಿಮ್ಮ ಕೈಗೆ ತಗೊಳ್ಳೋ ಬದಲು ಒಳ್ಳೆ ಉತ್ಪನ್ನವನ್ನು ಬಯಸ್ತಿದ್ದೀರಿ. ಅದು ಹಾಗೆ ಆಗಲ್ಲ. ಜೀವನ ಯಾವತ್ತೂ ಹಾಗೆ ಕೆಲಸ ಮಾಡಿಲ್ಲ, ಯಾರಿಗೂ ಕೂಡ. ಯಾವತ್ತೂ ಯಾರಿಗೂ ತಪ್ಪಾದ ಸಂಗತಿಗಳನ್ನು ಮಾಡೋದ್ರಿಂದ ಸರಿಯಾದ್ದು ಆಗಿಲ್ಲ. ನೀವು ಸರಿಯಾದ ಸಂಗತಿಗಳನ್ನು ಮಾಡಿದ ಹೊರತು ಸರಿಯಾದ್ದು ಯಾವುದೂ ನಿಮಗೆ ಆಗಲ್ಲ.